ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಾಲ್ಯೂಮ್ 6, ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 60. ಸ್ವಲ್ಪ ಮಟ್ಟಿಗೆ ಪಾಪಗಳ ಪ್ರಾಯಶ್ಚಿತ ಬಲಿಯ ಆಲೋಚನೆಯ ಬಗ್ಗೆಯೂ ಗ್ರಹಿಸಿದ್ದನು ಎಂಬುದು ನಮಗೆ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು. ಯೋಹಾನ 8:56 ಎಂಬ ಕರ್ತನ ಸ್ವಂತ ಮಾತುಗಳಲ್ಲಿ ತಿಳಿದುಬರುತ್ತದೆ. ದೇವರೊಡನೆ ಅನ್ಯೋನ್ಯತೆಗೆ ಮುನ್ನ, ಅಂದರೆ ಕ್ರಿಸ್ತಯೇಸುವಿನ ಸಮರ್ಪಣೆಯಲ್ಲಿ ಅನ್ಯೋನ್ಯತೆಯನ್ನು ಸ್ಥಾಪಿಸಲು ದೇವರು ಸುವಾರ್ತಾ ಯುಗದಲ್ಲಿ ನಿತ್ಯ ಜೀವಕ್ಕಾಗಿ ಹಾಕಿದ ಅಸ್ಥಿವಾರಕ್ಕೆ ಮೊದಲು ಇದ್ದ ಅಬ್ರಹಾಮನ ಮತ್ತು ಇತರರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಎಲ್ಲರೂ ಸ್ಪಷ್ಟವಾಗಿ ಕಾಣಲಾರರು. ಇವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಹೀಗಿದ್ದಾಗಿ ಎರಡು ಆಶೀರ್ವಾದಗಳ ನಡುವೆ ನಂಬಿಕೆಯ ಅಗತ್ಯತೆ ಇರುತ್ತದೆ. ಎಲ್ಲರೂ ನ್ಯಾಯವಾಗಿ ಮರಣ ಶಿಕ್ಷೆಯಲ್ಲಿದ್ದರು. ಜೀವಕ್ಕಾಗಿ ನೀತಿ ನಿರ್ಣಯ, ರೋಮ 5:18. ಪಾಪಗಳಿಗಾಗಿ ಮಹಾಯಜ್ಞವು ನಮ್ಮ ವಿಮೋಚಕನ ಮೂಲಕ ಸಮರ್ಪಿಸಲ್ಪಡುವವರೆಗೆ ಯಾರು ಈ ಶಿಕ್ಷೆಯಿಂದ ಹೊರತಾದರೆಂದು ಎಣಿಸುವುದು ಸಾಧ್ಯವಿಲ್ಲ. ಅಪೊಸ್ತಲನು ಹೇಳುವಂತೆ ದೇವರು ಈ ವಿಷಯದಲ್ಲಿ ನ್ಯಾಯವಂತನಾಗಿರಲು ಯಜ್ಞದ ಅವಶ್ಯಕತೆ ಇತ್ತು. ರೋಮ 3:26. ಆದರೆ ನ್ಯಾಯವು ವಿಮೋಚನಾ ಯೋಜನೆಯ ನಿರ್ವಹಣೆಯನ್ನು ಪೂರ್ವಭಾವಿಯಾಗಿ ಕಂಡು ಕೇವಲ ದೇವರ ಕೃಪೆಯ ನಿದರ್ಶನಕ್ಕೆ ಅಗತ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಅದರ ಪ್ರಕಟಣೆಗೆ ಅಡ್ಡಿಪಡಿಸಲಿಲ್ಲ. ಈ ಶ್ರೇಣಿಯವರಿಗೆ ಇದು ದೇವರ ಅನ್ಯೋನ್ಯತೆಗೆ ನಿದರ್ಶನವೆಂದು ನಿರ್ಣಯಿಸಿತು. ಅಪೊಸ್ತಲನು ಜೀವಕ್ಕಾಗಿ ನೀತಿ ನಿರ್ಣಯ ರೋಮ 5:18 ಕ್ರಿಸ್ತನ ಮೂಲಕವಾದ ಒಂದು ವ್ಯವಸ್ಥೆ ಎಂದು ಸೂಚಿಸುತ್ತಾನೆ. ಇದು ಅಂತಿಮವಾಗಿ ಎಲ್ಲರಿಗೂ ತೆರೆಯಲ್ಪಟ್ಟಿದೆ. ನೂತನ ಸೃಷ್ಟಿಗೆ ಕರೆಯಲ್ಪಟ್ಟರೂ ಲೋಕದವರಿಗಿಂತ ಮುಂಚಿತವಾಗಿ ತಮ್ಮ ನಂಬಿಕೆಯನ್ನು ಕಾರ್ಯಗತಗೊಳಿಸುವುದರ ಮೂಲಕ ಜೀವಕ್ಕಾಗಿ ನೀತಿ ನಿರ್ಣಯವನ್ನು ಈಗಲೇ ಹೊಂದಿರುವಂತೆ ಎಣಿಸಲ್ಪಟ್ಟಿದ್ದಾರೆ. ಈ ನೀತಿ ನಿರ್ಣಯವು ದೇವರೊಂದಿಗೆ ಹೊರಗಿನವರಾಗಲಿ, ಪರಕೀಯರಾಗಲಿ, ಪರದೇಶದವರಾಗಲಿ, ಶತ್ರುಗಳಾಗಿ ಅಲ್ಲದೆ ಆತ್ಮನ ಸ್ನೇಹಿತರಾಗಿ ಅನ್ಯೋನ್ಯತೆಯ ಷರತ್ತನುಸಾರವಾದದ್ದು ಮಾತ್ರವಲ್ಲ, ಅಧಿಕವಾಗಿ ಇದೇ ನಂಬಿಕೆ ಮೂಲಕ ವಿಮೋಚನಾ ಸಮರ್ಪಣೆಯಲ್ಲಿ ಪಡೆದುಕೊಂಡ ಜೀವದ ಹಕ್ಕಿನ ಯಥಾರ್ಥ ಸ್ಥಾನವನ್ನು ಗ್ರಹಿಸುವುದು ಮತ್ತು ಈ ಲೋಕದ ಜೀವದ ಹಕ್ಕನ್ನು ತ್ಯಾಗ ಮಾಡಿ ಜೊತೆ ತ್ಯಾಗಿಗಳಾಗಿ ಮತ್ತು ಸಹಾಯಕ ಯಾಜಕರಾಗಿ ಈ ಉದ್ಯೋಗದ ಮಹಾ ಯಾಜಕನಾದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಸಮರ್ಪಿಸುವುದು ಅವರಿಗೆ ಸಾಧ್ಯ. ಅವರಿಗೆ ಇನ್ನೂ ಪೂರ್ಣವಾಗಿ ಬಯಲುಪಡಿಸಿದ, ಇನ್ನೂ ಪ್ರಾರಂಭಗೊಳ್ಳದ ದೇವರ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ನಂಬಿಕೆಯಿಟ್ಟು ಪುರಾತನ ಪಿತೃಗಳು ದೇವರೊಡನೆ ಸಾಮರಸ್ಯಕ್ಕೆ ಬರಬಹುದಾಗಿದೆ. ಕ್ರಿಸ್ತನ ಸಮರ್ಪಣೆಯಲ್ಲಿ ಪಾಪದ ಪ್ರಾಯಶ್ಚಿತ್ತವು ನಿಜವಾದ ನೆರವೇರದ ಹೊರತು ದೇವರ ನ್ಯಾಯವು ಮುಂದುವರಿಯಲು ಸಾಧ್ಯವಿಲ್ಲ ಎಂದು ತೋರಿಬರುತ್ತದೆ. ಇದು ಅಪೊಸ್ತಲನ ಹೇಳಿಕೆಗೆ ಪೂರ್ಣವಾಗಿ ಅನುಗುಣವಾಗಿದೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಸ್ವಾರ್ಥ ಸಭೆ ನೂತನ ಸೃಷ್ಟಿಗಳು ಏರ್ಪಡಿಸಿ ನಾವಿಲ್ಲದೆ ಅವರು ವಿನಯಶೀಲರು ಮತ್ತು ಪ್ರಾಮಾಣಿಕರು ಆದ ಪುರಾತನ ಪಿತೃಗಳು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇಬ್ರಿಯ 11:10. ಇದು ಸ್ನಾನಿಕನಾದ ಯೋಹಾನನ ವಿಷಯವಾಗಿ ನಮ್ಮ ಕರ್ತನು ಹೇಳಿದ ಮಾತುಗಳಿಗೆ ಸರಿಹೊಂದುತ್ತದೆ. ಸ್ತ್ರೀಯರಲ್ಲಿ ಹುಟ್ಟುವುದರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿ ಚಿಕ್ಕವನು, ಅಂದರೆ ಪಾಪಕ್ಕಾಗಿ ಯಜ್ಞವು ಮುಗಿದ ಮೇಲೆ ನಿತ್ಯ ಜೀವದ ನಿರ್ಣಯ ಹೊಂದಿದ ನೂತನ ಸೃಷ್ಟಿಗಳು ಮತ್ತು ಶ್ರಮೆ ಹೊಂದಿದ ಮೇಲೆ ಕ್ರಿಸ್ತನೊಂದಿಗೆ ರಾಜ್ಯಭಾರ ನಡೆಸಲು ಕರೆಯಲ್ಪಟ್ಟವರು ಅವನಿಗಿಂತ ದೊಡ್ಡವನೆಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತಾಯ 11:11. ಧರ್ಮಯುಗದಲ್ಲಿ ಕ್ರಿಸ್ತನು ಮತ್ತು ಮಹಿಮೆಯಲ್ಲಿರುವ ಸಭೆಯು ಈ ಲೋಕದ ನ್ಯಾಯ ನಿರ್ಣಯಿಸುವ ಪುನಃ ವಶದ ಕಾರ್ಯವನ್ನು ಮಾಡುವವರೆಂಬ ಸತ್ಯವನ್ನು ನಾವೀಗಾಗಲೇ ಗಮನಿಸಿದ್ದೇವೆ. ಇದು ನಂಬಿಕೆ ಮೂಲಕ ನೀತಿ ನಿರ್ಣಯ, ನೀತಿ ನಿರ್ಣಯ ಎಂಬ ಎಣಿಕೆ ಆಗಿರದೆ ನಿಜವಾದ ನೀತಿ ನಿರ್ಣಯವಾಗಿರುತ್ತದೆ. ಕ್ರಿಯೆಗಳ ಮೂಲಕ ನೀತಿ ನಿರ್ಣಯ ಎಂದರೆ ಅದು ನಂಬಿಕೆಯೊಂದಿಗೆ ಮಿಶ್ರಿತವಾಗಿದ್ದಾಗ್ಯೂ ಅಂತಿಮ ಪರೀಕ್ಷೆ ಅವರವರ ಕೃತ್ಯಗಳ ಪ್ರಕಾರವೇ ಆಗುವುದು. ಪ್ರಕಟಣೆ 20:12. ಈಗ ನೂತನ ಸೃಷ್ಟಿಯ ನಂಬಿಕೆ ಮೂಲಕ ನಡೆಯಬೇಕೇ ಹೊರತು ನೋಡುವುದರ ಮೂಲಕವಲ್ಲ. ಮತ್ತು ಅವರ ನಂಬಿಕೆಯು ಪರೀಕ್ಷೆಗೊಳಪಡುತ್ತದೆ ಮತ್ತು ಅದೃಶ್ಯನಾದವನನ್ನು ಕಂಡಂತೆ ದೃಢಚಿತ್ತನಾಗಬೇಕು. ಹಾಗೆ ಬಾಹ್ಯ ಸಾಕ್ಷಿಯಂತೆ ನಂಬುವುದು ಸ್ವಾಭಾವಿಕ ಮನಸ್ಸಿಗೆ ಅಸಂಭವ ಮತ್ತು ಅನುಚಿತವಾದದ್ದು. ಈ ನಂಬಿಕೆಯು ನಮ್ಮ ಅಸಮರ್ಪಕ ಕಾರ್ಯಗಳಿಂದ ಬೆಂಬಲಿತವಾಗಿದ್ದರೂ ನಮ್ಮ ಪರವಾಗಿ ಕರ್ತನ ಸಮರ್ಪಕ ಕಾರ್ಯಗಳಿಂದ ಬೆಂಬಲಿತವಾಗಿದ್ದು ದೇವರಿಂದ ಅಂಗೀಕರಿಸಲ್ಪಡುತ್ತದೆ. ಅಂತಹ ಅಸಮರ್ಪಕ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಹೆಣಗಿ ದೇವರ ಮೆಚ್ಚುಗೆ ಪಡೆದಲ್ಲಿ ಮತ್ತು ಆ ರೀತಿಯಲ್ಲಿ ಕ್ರಿಸ್ತನ ಆತ್ಮನೊಂದಿಗೆ ಭಾಗಿಯಾಗುವುದಾದರೆ ನಾವು ನೀತಿಗಾಗಿ ಶ್ರಮೆ ಪಡುತ್ತೇವೆ ಮತ್ತು ಅನುಕೂಲಕರ ಪರಿಸ್ಥಿತಿಯಲ್ಲಿ ನಾವು ದೈವೋಕ್ತಿಗಳಿಗೆ ನಿಜವಾಗಿಯೂ ಕಡಿಮೆ ನಿಷ್ಠೆಯುಳ್ಳವರಾಗುವುದಿಲ್ಲ. ಯಾವಾಗ ಕರ್ತನ ಜ್ಞಾನವು ಇಡೀ ಪ್ರಪಂಚವನ್ನು ತುಂಬಿಕೊಳ್ಳುತ್ತದೆಯೋ
ಮತ್ತು ಕ್ರಿಸ್ತನ ನಂಬಿಗಸ್ತರ ಸುತ್ತಲೂ ಈಗ ಕವಿದಿರುವ ಅಂಧಕಾರ ಮತ್ತು ಮುಸುಕು ಮಾಯವಾಗುತ್ತದೆ. ಮತ್ತು ನೀತಿ ಎಂಬ ಮಹಾಸೂರ್ಯನು ಇಡೀ ಪ್ರಪಂಚವನ್ನು ಸಂಪೂರ್ಣವಾದ ದೈವಜ್ಞಾನದಿಂದ, ಅಂದರೆ ಅದರಲ್ಲಿ ಆತನ ಗುಣ ಆತನ ಯೋಜನೆಗಳು ಕೂಡಿದ ಸತ್ಯದಿಂದ ತುಂಬಿಸುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ